ಇವತ್ತು ಮನೆಯಲ್ಲಿರೋ ಪದಾರ್ಥಗಳನ್ನು ಬಳಸಿಬಿಟ್ಟು ಅತಿ ಸುಲಭವಾಗಿ ಬೇಗನೆ ಆಗುವಂತಹ ಬಾದಾಮ್ ಪುರಿನ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ವೀಕ್ಷಕರೇ, ನಾನು ರಶ್ಮಿ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಬಾದಾಮ್ ಪುರಿ ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ 15 ಬಾದಾಮನ್ನು ತೊಗೊಂಡಿದ್ದೀನಿ. ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರನ್ನು ಹಾಕ್ಬಿಟ್ಟು ಅರ್ಧ ಗಂಟೆಗಳ ಕಾಲ ಬಾದಾಮನ್ನು ನೆನೆಯೋದಕ್ಕೆ ಬಿಡಬೇಕು. ಬಿಸಿನೀರಿನಲ್ಲಿ ನೆನೆಸೋದ್ರಿಂದ ಬಾದಾಮ್ ಬೇಗನೆ ಸಾಫ್ಟ್ ಆಗುತ್ತೆ, ನೆನೆದ್ಬಿಟ್ಟು ಬರುತ್ತೆ, ಹಾಗೆ ಮೇಲ್ಗಡೆ ಸಿಪ್ಪೆನೂ ಬೇಗನೆ ಸುಲಿಯುತ್ತೆ ಮತ್ತು ಸುಲಭವಾಗಿ ಸಿಪ್ಪೆನ ಬಿಡಿಸ್ಬೋದು. ಇವಾಗ ಅರ್ಧ ಗಂಟೆ ಆಗಿದೆ, ಅರ್ಧ ಗಂಟೆ ನಂತರ ಬಾದಾಮ್ ಸಿಪ್ಪೆ ಇಷ್ಟು ಚೆನ್ನಾಗಿ ಸುಲಿತಾ ಇದೆ ಅಂತ ನೋಡ್ತಾ ಇರ್ಬೋದು. ಎಲ್ಲ ಬಾದಾಮ್ ಸಿಪ್ಪೆನ ಬಿಡಿಸ್ಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕಿ ಬಾದಾಮ್ ಹಾಲನ್ನು ರೆಡಿ ಮಾಡಬೇಕು. ಪೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಲನ್ನು ಮಾಡ್ಕೊಂಡಿದ್ರೆ ಈ ಹಿಟ್ಟನ್ನ ಹಾಕಬೇಕಾದ್ರೆ ನಾವು ಹಾಲನ್ನು ಹಾಕಿಬಿಟ್ಟು ಹಿಟ್ಟನ್ನ ಹಾಕ್ಕೊಳ್ಬೋದು. ಇವಾಗ ಬಾದಾಮ್ ಸಿಪ್ಪೆನ ಬಿಡಿಸಿದಾಗಿದೆ, ಇದಕ್ಕೆ 1/2 ಕಪ್ನಷ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಬಾದಾಮ್ ಹಾಲನ್ನು ಮಾಡ್ಕೊಳ್ಬೇಕು. ಇದಕ್ಕೆ 1 ಚಮಚದಷ್ಟು ಸಕ್ಕರೆನ ಹಾಕ್ಬಿಟ್ಟು ಮತ್ತೆ ಒಂದ್ಸಲ ರುಬ್ತಾ ಇದ್ದೀನಿ. ಹಿಟ್ಟಿಗೆ ಸಕ್ಕರೆನ ಹಾಕೋದ್ರಿಂದ ಸಕ್ಕರೆ ಕಾಳು ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೆ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಬಾದಾಮ್ ಹಾಲನ್ನು ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ ನಾನು 1/2 ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಕ್ಕ ಚಮಚದಲ್ಲಿ 1 ಚಮಚದಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಬದಲು ಬೇಕಿಂಗ್ ಪೌಡ್ರನ್ನು ಹಾಕಿದರೆ ಬಾದಾಮ್ ಪುರಿ ತುಂಬಾ ಚೆನ್ನಾಗಿ ಬರುತ್ತೆ. ಇದನ್ನು ಒಂದ್ಸಲ ಜಡಿ ಹಿಡ್ಕೊಂಡ್ಬಿಟ್ಟು 4 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಕಾಯಿಸಿರೋ ಬಿಸಿ ತುಪ್ಪನ ಹಾಕೋದಕ್ಕೆ ಹೋಗಬೇಡಿ, ಬಾದಾಮ್ ಪುರಿ ತುಂಬಾ ಗಟ್ಟಿಯಾಗಿ ಬರುತ್ತೆ. ಹಿಟ್ಟಿಗೆ ಈ ರೀತಿ 4 ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಚೆನ್ನಾಗಿ ಉಜ್ಜಿಬಿಟ್ಟು ಹಿಟ್ಟನ್ನು ಕಲಿಸ್ಬೇಕಾಗತ್ತೆ. ತುಪ್ಪ ಹಾಕಿಬಿಟ್ಟು ಈ ರೀತಿ ಹಿಟ್ಟನ್ನು ಕಲಿಸೋದ್ರಿಂದ ಬಾದಾಮ್ ಪುರಿ ತುಂಬಾ ಟೇಸ್ಟಾಗಿ ಬರುತ್ತೆ. ಎಣ್ಣೆ ಹಾಕೋದಕ್ಕಿಂತ ತುಪ್ಪ ಹಾಕಿದರೆ ತುಂಬಾ ಟೇಸ್ಟಾಗಿ ಬರುತ್ತೆ. ಇವಾಗ ಹಿಟ್ಟನ್ನು ಮುಷ್ಟಿಯಲ್ಲಿ ಕಟ್ ನೋಡಿದರೆ ಬೈಂಡ್ ಆಗ್ತಾ ಇದೆ. ಈ ರೀತಿಯಾಗಿದ್ದರೆ ತುಪ್ಪ ಹಾಕಿರೋದು ಅಳತೆ ಕರೆಕ್ಟಾಗಿದೆ ಅಂತ ಅರ್ಥ. ಇವಾಗ ರೆಡಿ ಮಾಡಿರ್ತಕ್ಕಂಥ ಬಾದಾಮ್ ಹಾಲನ್ನು ಹಾಕ್ತಾ ಇದ್ದೀನಿ. ಹಾಲಿನಲ್ಲಿ ಏನಾದರೂ ಸ್ವಲ್ಪ ಬಾದಾಮ್ ಪೀಸಸ್ಗಳು ಹಾಗೆ ಉಳಿದಿದ್ರೆ ಅದನ್ನು ಶೋಧಿಸ್ಬಿಟ್ಟು ಹಾಕ್ಕೊಳ್ಬೋದು. ಇಲ್ಲಿ ನಾನು ಸುಮಾರು 1/2 ಕಪ್ನಷ್ಟು ಬಾದಾಮ್ ಹಾಲಿದ್ದಿತ್ತು, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನು ತುಂಬಾ ಸಾಫ್ಟಾಗೂ ಕಲಿಸ್ಬಾರ್ದು, ಹಾಗೆ ತುಂಬಾ ಗಟ್ಟಿಗೂ ಕಲಿಸ್ಬಾರ್ದು. ಮೀಡಿಯಮ್ ಹದದಲ್ಲಿ ಹಿಟ್ಟನ್ನು ನಾದ್ಬಿಟ್ಟು 5 ನಿಮಿಷ ಹಿಟ್ಟನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. ಬಾದಾಮ್ ಪುರಿ ಹೆಸರಲ್ಲೇ ಬಾದಾಮ್ ಅಂತ ಇದೆ. ಬಾದಾಮನ್ನು ಹಾಕದೆ ಬಾದಾಮ್ ಪುರಿ ಮಾಡಿದರೆ ಅದು ಬಾದಾಮ್ ಪುರಿ ಆಗೋದಿಲ್ಲ. ಇನ್ನು ಬಾದಾಮ್ ಪುರಿಗೆ ಅಕ್ಕಿ ಹಿಟ್ಟು ಮತ್ತು ಚಿರೋಟಿ ರವೆನ ಹಾಕೋದಕ್ಕೆ ಹೋಗ್ಬಾರ್ದು. ಹಾಗೇನಾದರೂ ಹಾಕಿದೆ ಆದರೆ ಬಾದಾಮ್ ಪುರಿ ತುಂಬಾ ಗಟ್ಟಿಯಾಗಿ ಬರುತ್ತೆ. ಇವಾಗ ಹಿಟ್ಟು ನೆನೆಯೋಷ್ಟೊತ್ತಿಗೆ ಇದಕ್ಕೆ ಬೇಕಾಗಿರೋ ಸಕ್ಕರೆ ಪಾಕನ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 1 ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ, ಹಾಗೆ 1/2 ಕಪ್ನಷ್ಟು ನೀರನ್ನು ಹಾಕಿ ಹಿಟ್ಟು ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ಹಾಕಬೇಕು ಅಂತ ಏನಿಲ್ಲ. 1/2 ಕಪ್ನಷ್ಟು ಮೈದಾ ಹಿಟ್ಟಿಗೆ 1 ಕಪ್ನಷ್ಟು ಸಕ್ಕರೆ ಹಾಕಿದರೆ ಸಾಕಾಗತ್ತೆ. ಏನಾದರೂ 1/2 ಕಪ್ನಷ್ಟು ಸಕ್ಕರೆ ಪಾಕ ಮಾಡಿದೆ ಆದರೆ ಸಕ್ಕರೆ ಪಾಕ ಮಿಕ್ಕ ಉಳಿಯುತ್ತೆ, ಅದಕ್ಕೆ 1 ಕಪ್ನಷ್ಟು ಮಾತ್ರ ಹಾಕ್ಕೊಳ್ಳಿ. ಇದರಲ್ಲೂ ಸ್ವಲ್ಪ ಉಳಿಬೋದು. ಇವಾಗ ಸಕ್ಕರೆ ಪಾಕ ಒಂದೆಳೆ ಪಾಕ ಬರಬೇಕು. ಈ ರೀತಿ ಒಂದೆಳೆ ಪಾಕ ಬಂದ ನಂತರ 5-6 ಹನಿ ನಿಂಬೆ ರಸನ ಹಾಕ್ತಾ ಇದ್ದೀನಿ, ಯಾಕಂದರೆ ನಂತರ ಸಕ್ಕರೆ ಪಾಕ ಕ್ರಿಸ್ಟಲೈಸ್ ಆಗಬಾರ್ದು ಅಂತ ಹೇಳಿ. ಇವಾಗ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಕೊಟ್ಬಿಟ್ಟು ಹಾಕ್ತಾ ಇದ್ದೀನಿ. ಕೇವಲ 5-6 ನಿಮಿಷದಲ್ಲಿ ಸಕ್ಕರೆ ಪಾಕ ರೆಡಿಯಾಗಿಬಿಡುತ್ತೆ, ಯಾಕಂದರೆ ನಾವು ಸಕ್ಕರೆಗೆ ನೀರನ್ನು ಕಡಿಮೆ ಹಾಕಿದ್ವಿ, ಹಾಗಾಗಿ ಸಕ್ಕರೆ ಪಾಕ ಬೇಗ ರೆಡಿಯಾಗಿಬಿಡುತ್ತೆ. ಅಷ್ಟರಲ್ಲಿ ಹಿಟ್ಟು ಕೂಡ ನೆನೆಬಿಟ್ಟಿರುತ್ತೆ. ಒಂದ್ಸಲ ಹಿಟ್ಟನ್ನು ಚೆನ್ನಾಗಿ ನಾಕೊಂಡ್ಬಿಟ್ಟು ಈ ರೀತಿ ಉದ್ದುದ್ದಾಗಿ ಮಾಡಿಕೊಂಡು ಚಾಕುವಿನಿಂದ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಉಂಡೆಗಳಾಗಿ ಕಟ್ ಮಾಡ್ಕೊಳ್ಬೋದು. ಹಿಟ್ಟನ್ನು ಈ ರೀತಿ ತುಂಡುಗಳಾಗಿ ಕಟ್ ಮಾಡ್ಕೊಂಡಿದ್ದ ನಂತರ ಈ ತುಂಡುಗಳನ್ನು ಕುಂಡುಗುಂಡಾಗಿ ಮಾಡಿಬಿಟ್ಟು ಒಂದು ಪಾತ್ರೆಗೆ ಹಾಕಿ ಮೇಲ್ಗಡೆ ಒಂದು ಮುಚ್ಚಳ ಅಥವಾ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಹಿಟ್ಟನ್ನು ಒಣಗದೇ ರೀತಿ ನೋಡ್ಕೊಳ್ಬೇಕಾಗತ್ತೆ. ಇವಾಗ ಒಂದು ಉಂಡೆನ ತೊಗೊಂಡ್ಬಿಟ್ಟು ಇದನ್ನು ಲಟ್ಟಿಸ್ಬೇಕು. ಈ ಬಾದಾಮ್ ಪುರಿಗೆ ಹಿಟ್ಟನ್ನು ಲಟ್ಟಿಸ್ಬೇಕಾದ್ರೆ ಒಂದೇ ಸಮನೆ ಮೀಡಿಯಂ ಥಿಕ್ನೆಸ್ನಲ್ಲಿ ಲಟ್ಟಿಸ್ಬೇಕಾಗತ್ತೆ. ತುಂಬಾ ತೆಳುವಾಗಿ ಹಾಗೆ ತುಂಬಾ ದಪ್ಪವಾಗಿಯೂ ಲಟ್ಟಿಸ್ಬಾರ್ದು. ಮೀಡಿಯಂ ಥಿಕ್ನೆಸ್ನಲ್ಲಿ ಲಟ್ಟಿಸಿದರೆ ಸಾಕು, ಈ ಥಿಕ್ನೆಸ್ನಲ್ಲಿದ್ದರೆ ಸಾಕಾಗತ್ತೆ. ತುಂಬಾ ಪ್ರೆಷರ್ ಹಾಕಿಬಿಟ್ಟು ಲಟ್ಟಿಸೋದಕ್ಕೆ ಹೋಗಬಾರ್ದು. ಇವಾಗ ಲಟ್ಟಿಸಿರ್ತಕ್ಕಂಥ ಬಾದಾಮ್ ಪುರಿಗೆ ಒಂದು ಸ್ವಲ್ಪ ತುಪ್ಪನ ಸವರ್ಬಿಟ್ಟು ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಆ ನಂತರ ಇನ್ನೊಂದು ಫೋಲ್ಡಿಂಗಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. 2 ಸಲ ಫೋಲ್ಡ್ ಮಾಡಿಬಿಟ್ಟು ಎಡ್ಜಸ್ ಎಲ್ಲ ಒಂದು ಸಲ ಸೀಲ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹಗುರವಾಗಿ ಲಟ್ಟಣಿಗೆಯಿಂದ 2 ಸಲ ಲಟ್ಟಿಸಿದರೆ ಸಾಕಾಗತ್ತೆ. ಜಾಸ್ತಿ ಒತ್ತುಬಿಟ್ಟು ಲಟ್ಟಿಸೋದ್ರಿಂದ ಪದರುಗಳು ಬಿಟ್ಕೊಂಡು ಬರೋದಿಲ್ಲ. ಇವಾಗ ಎಡ್ಜಸ್ ಬಿಟ್ಕೊಳ್ಬಾರ್ದು ಅಂತ ಹೇಳಿ ಇದಕ್ಕೆ ಒಂದು ಲವಂಗನ ಚುಚ್ಚಬೇಕಾಗತ್ತೆ. ಮಿಡಲಲ್ಲಿ ಚುಚ್ಚಬಾರ್ದು, ಸ್ವಲ್ಪ ಎಡ್ಜ್ನಲ್ಲಿ ಚುಚ್ಚಿದರೆ ಎಲ್ಲ ಪದರುಗಳು ಬಾಯಿ ಬಿಟ್ಕೊಂಡು ಬರೋದಿಲ್ಲ. ಪುರಿನ ಲಟ್ಟಿಸ್ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಅಥವಾ ಹಿಟ್ಟನ್ನು ಹಚ್ಚೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಹಿಟ್ಟಿನಲ್ಲಿ ತುಪ್ಪ ಹಾಕಿರೋದ್ರಿಂದ ಅದರ ಎಣ್ಣೆ ಅಂಶ ಬಿಟ್ಕೊಂಡು ಬಿಟ್ಟು ಬರುತ್ತೆ. ಅದೇ ಈ ಪುರಿನ ಲಟ್ಟಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಏನಾದರೂ ಹಿಟ್ಟು ಅಂಟುತ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಬೋದು, ಹಿಟ್ಟು ಸಹ ಹಚ್ಬೋದು. ಹಿಟ್ಟು ಹಚ್ಚೋದ್ರಿಂದ ಸ್ವಲ್ಪ ಬಿಳಿ ಬಿಳಿಯಾಗಿ ಬರುತ್ತೆ, ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಚ್ಚಿಬಿಟ್ಟು ಲಟ್ಟಿಸ್ಕೊಳ್ಳೋದು ಒಳ್ಳೆಯದು.
ಇದೇ ರೀತಿ ಎಲ್ಲ ಬಾದಾಮ್ ಪುರಿನ ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಎತ್ತಿಟ್ಕೊಳ್ಬೇಕು. ಯಾಕಂದರೆ ಫ್ರೈ ಮಾಡಬೇಕಾದ್ರೆ ತುಂಬಾ ಅನುಕೂಲ ಆಗುತ್ತೆ, ಒಂದೇ ಸಲಕ್ಕೆ ಎಲ್ಲ ಪೂರಿಗಳನ್ನ ಕರ್ಕೊಂಡು ಬಿಡ್ಬೋದು. ಬಾದಾಮ್ ಪುರಿ ಹಿಟ್ಟನ್ನು ಲಟ್ಟಿಸಿದ ನಂತರ ತುಪ್ಪನ ಸೋರೋದ್ರಿಂದ ಏನಾಗುತ್ತೆ, ಎಣ್ಣೆಯಲ್ಲಿ ಫ್ರೈ ಮಾಡಿದಾಗ ಬಾದಾಮ್ ಪುರಿ ಲೇಯರ್ಸ್ಗಳು ಬಿಟ್ಕೊಂಡ್ಬಿಟ್ಟು ಬರುತ್ತೆ, ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ. ಇವಾಗ ಎಲ್ಲ ಬಾದಾಮ್ ಪುರಿನ ರೆಡಿ ಮಾಡಿ ಇಟ್ಕೊಂಡಿದ್ದಾಗಿದೆ. ಇಲ್ಲಿ ನಾನು ಬಳಸಿರೋ ಹಿಟ್ಟಿನ ಅಳತೆಯಲ್ಲಿ ಸುಮಾರು 8 ಬಾದಾಮ್ ಪುರಿ ರೆಡಿಯಾಗಿವೆ. ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ತುಂಬಾ ಬಿಸಿ ಇರಬಾರ್ದು, ಮೀಡಿಯಮ್ ಆಗಿ ಕೈದಿರ್ತಕ್ಕಂಥ ಎಣ್ಣೆಯಲ್ಲಿ ಒಂದೊಂದಾಗಿ ಬಾದಾಮ್ ಪುರಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆಯಲ್ಲಿ ಹಾಕುವಾಗ ಉರಿನ ಸಣ್ಣ ಉರಿಲಿಡಬೇಕು. ಹಾಗೆ ಪೂರಿನ ಹಾಕಿದ ನಂತರ ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಈ ಬಾದಾಮ್ ಪುರಿ ತಾನಾಗ ತಾನೇ ಎಣ್ಣೆಯ ಮೇಲ್ಕಡೆ ತೇಲ್ತಾ ಬರಬೇಕು. ಅಲ್ಲಿವರೆಗೂ ಹಾಗೇ ಬಿಡಬೇಕು, ಯಾವುದೇ ರೀತಿ ಸ್ಪೂನಿಂದ ತಿರುವು ಹಾಕೋದಕ್ಕೆ ಹೋಗಬಾರ್ದು. ಇವಾಗ ಬಾದಾಮ್ ಪುರಿ ತಾನಾಗ ತಾನೇ ಎಣ್ಣೆ ಮೇಲ್ಕಡೆ ತೇಲ್ತಾ ಇದೆ. ಇವಾಗ ಇನ್ನೊಂದು ಬದಿಗೆ ನಿಧಾನವಾಗಿ ಬಾದಾಮ್ ಪುರಿನ ತಿರುವು ಹಾಕಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಬಾದಾಮ್ ಪುರಿನ ಕರಿಯೋದ್ರಿಂದ ಏನಾಗುತ್ತೆ, ಮೇಲ್ಗಡೆ ಒಳ್ಳೆ ಬಣ್ಣ ಬರುತ್ತೆ, ಆದರೆ ಒಳಗಡೆ ಹಿಟ್ಟು ಹಾಗೆ ಹಸಿ ಉಳಿದ್ಬಿಡುತ್ತೆ, ಒಳಗಡೆ ಲೇಯರ್ಸ್ಗಳು ಬೇಯೋದಿಲ್ಲ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಈ ಬಾದಾಮ್ ಪುರಿನ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಗೋಲ್ಡನ್ ಬ್ರೌನ್ ಬಣ್ಣ ಬರೋವರೆಗೂ ಬಾದಾಮ್ ಪುರಿನ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಬಾದಾಮ್ ಪುರಿ ಚೆನ್ನಾಗಿ ಫ್ರೈ ಆಗಿವೆ, ಚೆನ್ನಾಗಿ ಕಂದು ಬಣ್ಣಕ್ಕೆ ಬಂದಿವೆ. ಎಲ್ಲ ಬಾದಾಮ್ ಪುರಿನ ಎಣ್ಣೆಯಿಂದ ಒಂದು ಪ್ಲೇಟಿಗೆ ತೆಗೆದು ಬಿಡಬೇಕು. ಇನ್ನೊಂದು ಬ್ಯಾಚಲ್ಲಿ ಉಳಿದಿರೋ ಬಾದಾಮ್ ಪುರಿನ ಫ್ರೈ ಮಾಡ್ಕೊಳ್ಬೇಕು ಇದೇ ರೀತಿಯಲ್ಲಿ. ಈ ಎರಡನೇ ಬ್ಯಾಚ್ ಬಾದಾಮ್ ಪುರಿನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಸ್ವಲ್ಪ ಬಿಸಿ ಇರುತ್ತೆ, ಅದಕ್ಕೆ ಕಡೆಯನ್ನು ಒಂದು 2 ನಿಮಿಷ ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಸ್ವಲ್ಪ ಎಣ್ಣೆ ಟೆಂಪ್ರೇಚರ್ ನಾರ್ಮಲ್ ಆಗೋವರೆಗೂ ಬಿಡಬೇಕು. ಆನಂತರ ಮತ್ತೆ ಒಲೆ ಮೇಲೆ ಇಟ್ಬಿಟ್ಟು ಈ ಬಾದಾಮ್ ಪುರಿನ ಫ್ರೈ ಮಾಡ್ಕೊಳ್ಬೋದು. ಇವಾಗ ಬಿಸಿ ಬಿಸಿಯಾಗಿ ಕರೆದಿರ್ತಕ್ಕಂಥ ಬಾದಾಮ್ ಪುರಿನ ಆವಾಗಲೇ ರೆಡಿ ಮಾಡಿರ್ತಕ್ಕಂಥ ಸಕ್ಕರೆ ಪಾಕಕ್ಕೆ ಹಾಕ್ಬಿಟ್ಟು 10 ನಿಮಿಷದವರೆಗೂ ಬಾದಾಮ್ ಪುರಿನ ಸಕ್ಕರೆ ಪಾಕದಲ್ಲಿ ಬಿಡಬೇಕಾಗತ್ತೆ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಪಾಕದಲ್ಲಿ ಬಿಟ್ಟರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಹಿಡ್ಕೊಂಡ್ಬಿಟ್ಟು ಸ್ವಲ್ಪ ಸಿಹಿ ಜಾಸ್ತಿ ಆಗುತ್ತೆ. ಬೇಕಿದ್ರೆ 15-20 ನಿಮಿಷದವರೆಗೂ ಬಾದಾಮ್ ಪುರಿನ ನೆನೆಸ್ಕೊಳ್ಬೋದು. ಬಾದಾಮ್ ಪುರಿ ಅಥವಾ ಸಕ್ಕರೆ ಪಾಕ ಎರಡರಲ್ಲಿ ಯಾವುದಾದ್ರೂ ಒಂದು ಬಿಸಿ ಇರಬೇಕು, ಆವಾಗ ಮಾತ್ರ ಸಕ್ಕರೆ ಪಾಕ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಈ ಬಾದಾಮ್ ಪುರಿನ 10-15 ದಿವಸದವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್, ಶೇರ್, ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.